ಬ್ರೇಕ್ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಜೋಳ ತಾಲೂಕಿನ ರಾಮನಗರದ ಜಗಲಬೇಟೆಯಲ್ಲಿರುವ ಬಾರ್ಪೂಜಾ ಫಾರ್ಮ್ ಹೌಸ್ನಲ್ಲಿ ಸಿಸಿಬಿ ಪೊಲೀಸ್ ಶೋಧ ಕಾರ್ಯಾಚರಣೆ ನಡೆಯಿತು. ಸಹೋದ್ಯೋಗಿ ಸುನೀಲ್ ಹೆಗ್ಗರವಳ್ಳಿ ಹತ್ಯೆಗೆ ಸುಪಾರಿ ನೀಡಿದ ಆರೋಪದಲ್ಲಿ ಬಂಧನಕ್ಕೊಳಗಾದ ರವಿ ಬೆಳಗೆರೆಯ ಉತ್ತರ ಕನ್ನಡ ಜಿಲ್ಲೆಯ ಜೋಳ ತಾಲೂಕಿನ ಜಗಲಬೇಟೆಯಲ್ಲಿರುವ ಬಾರ್ಪೂಜ್ ಫಾರ್ಮ್ ಹೌಸ್ ಮೇಲೆ ಸಿಸಿಬಿ ಪೊಲೀಸರು ಶನಿವಾರ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದರು. ಸಿಸಿಬಿ ಸಿಪಿಐಗಳಾದ ಕುಮಾರ್, ಎಚ್ಡಿ ಕುಲಕರ್ಣಿ ಹಾಗೂ ಮೂವರು ಸಿಬ್ಬಂದಿಗಳಿಂದ ರವಿ ಬೆಳಗೆರೆ ಬೆಡ್ರೂಮ್ ಹಾಗೂ ಕಪಾಟ್ಗಳ ಶೋಧ ನಡೆಸಿ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ಮಹಿಳೆ ಹಾಗೂ ಇನ್ನೋರ್ವ ಕೆಲಸಗಾರನಾದ ಚಂದ್ರಕಾಂತ್ನನ್ನ ತನಿಖೆಗೆ ಒಳಪಡಿಸಿ ಪಂಚನಾಮ ಮಾಡಿದ್ರು. ಬೆಳಗೆರೆ ಬಂಧನಕ್ಕೂ ಮೂರು ದಿನಗಳ ಹಿಂದೆ ಇದೇ ನಿವಾಸದಲ್ಲಿ ತಂಗಿದ್ರು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಂದು 4 ತಾಸಿಗೂ ಹೆಚ್ಚು ಕಾಲ ಶೋಧ ಕಾರ್ಯ ನಡೆಸಲಾಯಿತು. ಇನ್ನು ಹೆಚ್ಚಿನ ಮಾಹಿತಿಗಳು ಸಿಗದ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಸಂಜೆ ಬೆಳಿಗ್ಗೆ ಬೆಂಗಳೂರಿಗೆ ತೆರಳಲಿದ್ದಾರೆ. ಇನ್ನು ಕಡಲ ನಗರಿ ಕಾರವಾರದಲ್ಲಿ ಕರಾವಳಿ ಉತ್ಸವ ಸಂಭ್ರಮ ಮುಗಿಲು ಮುಟ್ಟಿದೆ. ಉತ್ಸವದ ಹಿನ್ನೆಲೆಯಲ್ಲಿ ಇಂದು ಶ್ವಾನ ಪ್ರದರ್ಶನ ನಡೆಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಬಂದಂತಹ ವಿಭಿನ್ನ ತಳಿಯ ಶ್ವಾನಗಳ ಪ್ರದರ್ಶನ ಹಾಗೂ ಶ್ವಾನಗಳ ಬುದ್ಧಿವಂತಿಕೆಯ ಪ್ರದರ್ಶನ ನಡೆಯಿತು. ಈ ಕುರಿತೊಂದು ವರದಿ ಇಲ್ಲಿದೆ ನೋಡಿ. ಒಂದೆಡೆ ಎಲ್ಲರನ್ನ ಆಕರ್ಷಿಸುವಂತಹ ವಿವಿಧ ತಳಿಯ ಶ್ವಾನಗಳನ್ನ ಪ್ರದರ್ಶನ ಮಾಡುತ್ತಿರುವ ಜನರು, ಮತ್ತೊಂದೆಡೆ ಚಾಕಚಕ್ಯತೆಯಿಂದ ಮಾಲೀಕ ಹೇಳಿದಂತೆ ತಮ್ಮ ಕಲೆಗಳನ್ನ ಪ್ರದರ್ಶಿಸುತ್ತಿರುವ ಶ್ವಾನಗಳು, ಇನ್ನೊಂದೆಡೆ ಶ್ವಾನಗಳ ಪ್ರದರ್ಶನವನ್ನ ನೋಡುತ್ತಾ ಎಂಜಾಯ್ ಮಾಡುತ್ತಿರುವ ಸಾವಿರಾರು ಜನರು. ಈ ದೃಶ್ಯ ಕಂಡುಬಂದಿದ್ದು ಕಾರವಾರ ನಗರದಲ್ಲಿ. ಜಿಲ್ಲಾಡಳಿತದ ವತಿಯಿಂದ ಕಾರವಾರ ನಗರದಲ್ಲಿ ಕರಾವಳಿ ಉತ್ಸವ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಮಾಲಾದೇವಿ ಕ್ರೀಡಾಂಗಣದಲ್ಲಿ ಪಶುಸಂಗೋಪನೆ ಇಲಾಖೆಯಿಂದ ಶ್ವಾನ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕನ್ನಡ, ಹಾವೇರಿ, ಬಾಗಲಕೋಟೆ, ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಂತಹ ಸುಮಾರು 147 ಶ್ವಾನಗಳ ಪ್ರದರ್ಶನವನ್ನು ಮಾಡಲಾಯಿತು. ಜರ್ಮನ್ ಶೆಫರ್ಡ್, ಗೋಲ್ಡನ್ ರಿಟ್ರೀವರ್, ಪಗ್, ಬಾಕ್ಸರ್, ಮುದೋಳ್, ಲ್ಯಾಬ್ರಡಾರ್, ಗ್ರೇಟ್ ಡೇನ್, ಅಕಿತಾ, ಅಮೆರಿಕನ್ ಗೋಲ್ಡನ್ ರಿಟ್ರೀವರ್ ಸೇರಿದಂತೆ ವಿವಿಧ ತಳಿಯ ಶ್ವಾನಗಳ ಪ್ರದರ್ಶನ ಒಂದಕ್ಕಿಂತ ಒಂದು ಚೆಂದ ಎಂಬಂತೆ ನೆರೆದಿದ್ದ ಜನರನ್ನ ಆಕರ್ಷಿಸಿತು. ಅದರಲ್ಲೂ ಕೈಗ ಹಾಗೂ ಕಾರವಾರ ಪೊಲೀಸ್ ಇಲಾಖೆಯಿಂದ ಬಂದಂತ ಶ್ವಾನಗಳು ತನ್ನ ಕಲೆಯನ್ನ ಜನರ ಮುಂದೆ ಪ್ರದರ್ಶಿಸಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾದವು. ಇಂದು ಕರಾವಳಿ ಉತ್ಸವದ 2ನೇ ದಿನದ ಅಂಗವಾಗಿ ನಾವು ಮುಂಜಾನೆ 10 ಗಂಟೆಗೆ ಶ್ವಾನ ಪ್ರದರ್ಶನದ ಉದ್ಘಾಟನೆಯನ್ನ ಕಾರವಾರ ಶಾಸಕರಿಂದ ಮಾಡಿಸಿರ್ತೇವೆ. ಸುಮಾರು 85ಕ್ಕೂ ಹೆಚ್ಚಿನ ತಳಿಯ ನಾಯಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಈ ಶ್ವಾನ ಪ್ರದರ್ಶನದಲ್ಲಿ ನಾಯಿಗಳ ಜೊತೆ ಅದರ ಪಪ್ಪಿಗಳ ಸೇಲ್ಗಳನ್ನು ಕೂಡ ಬಹಳಷ್ಟು ಬ್ರೀಡರ್ಸ್ ಮಾಡಿದರೆ, ಮತ್ತು ರ್ಯಾಬಿಟ್ ರೇರಿಂಗ್ ಬಗ್ಗೆ ಮತ್ತು ಬೇರೆ ಬೇರೆ ತಳಿಯ ಕೋಳಿಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ನೀಡಲಿಕ್ಕೆ ಕೆಲವೊಂದು ಸ್ಟಾಲ್ ಹಾಕಿದ್ದೇವೆ. ಇನ್ನು ಕುಮಟಾ ನಗರದಲ್ಲಿರುವ ಒಳಚರಂಡಿ ಕಾಮಗಾರಿ ಕಳಪೆ ಕಾಮಗಾರಿ ಎಂಬ ಹಣೆಪಟ್ಟಿಯನ್ನು ಸಹ ಪಡೆದುಕೊಂಡಿದ್ದು ತಮಗೆಲ್ಲ ಗೊತ್ತೇ ಇದೆ. ಆದರೂ ತಾಲೂಕಿನಾದ್ಯಂತ ಅಲ್ಲಲ್ಲಿ ಆಮೆ ವೇಗದಲ್ಲಿ ಕಾಮಗಾರಿ ಕೆಲಸಗಳು ನಡೆಯುತ್ತಿದ್ದು ಹೊನ್ಮಾವ್ನಲ್ಲಿ ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ಕೆಲಸವನ್ನ ಕಂಡು ಆಕ್ರೋಶಗೊಂಡ ಸ್ಥಳೀಯರು ಕೂಡಲೇ ಪುರಸಭಾ ಅಧ್ಯಕ್ಷರನ್ನ ಸಂಪರ್ಕಿಸಿ ಕೆಲಸವನ್ನ ಬಂದ್ ಮಾಡಿಸಿದ ಘಟನೆ ಶನಿವಾರ ನಡೆಯಿತು. ಹೊನ್ಮಾವ್ನ ಚರ್ಚ್ ರೋಡ್ನಲ್ಲಿ ನಡೆಯುತ್ತಿರುವ ಒಳಚರಂಡಿ ಕಾಮಗಾರಿಯ ಚೇಂಬರ್ ಅನ್ನ ಮುಚ್ಚಲಾಗ್ತಿದ್ದು ಯುಜಿಡಿ ಅಧಿಕಾರಿಗಳು ಸರಿಯಾದ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳದೆ ಗಾಜಿನ ಬಾಟಲಿಗಳನ್ನ ಹಾಗೂ ಟೈಲ್ಸ್ ಪೀಸ್ಗಳನ್ನ ಚೇಂಬರ್ನ ಸುತ್ತ ಹಾಕಿ ಹೊಂಡ ಮುಚ್ಚುತ್ತಿರುವುದನ್ನ ಕಂಡು ಆಕ್ರೋಶಗೊಂಡ ಸ್ಥಳೀಯರು ಕೂಡಲೇ ಪುರಸಭಾಧ್ಯಕ್ಷರಾದ ಮಧುಸೂದನ್ ಶೇಟ್ ಅವರನ್ನ ಸಂಪರ್ಕಿಸಿ ಸ್ಥಳಕ್ಕೆ ಆಗಮಿಸುವಂತೆ ಕೇಳಿಕೊಂಡಿದ್ದಾರೆ. ಕೂಡಲೇ ಜನರ ಅಹವಾಲಿಗೆ ಓಗೊಟ್ಟು ಸ್ಥಳಕ್ಕೆ ದೌಡಾಯಿಸಿದ ಅವರು ಕಾಮಗಾರಿಯ ಗುಣಮಟ್ಟ ಹಾಗೂ ಕಾರ್ಯವೈಖರಿಯನ್ನ ವೀಕ್ಷಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಒಳಚರಂಡಿ ಕಾಮಗಾರಿಯ ಪರಿವೀಕ್ಷಕರನ್ನ ತರಾಟೆಗೆ ತೆಗೆದುಕೊಂಡು ಈ ಕೂಡಲೇ ಕಾಮಗಾರಿ ಕೆಲಸವನ್ನ ನಿಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡಲೇ ಭೇಟಿ ಮಾಡುವಂತೆ ತಿಳಿಸಿದ್ರು. ಇದು ನೋಡಿ, ಕಾಮಗಾರಿ ಮಾಡಿದರೆ ಇದು ಕಳಪೆ ಕಾಮಗಾರಿ ಆಗದೆ ನಮ್ಮ ಚರ್ಚಿಗೆ ಬರಲಿಕ್ಕೆ ಹಾಗೂ ಹೋಗಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇದು ಇಲ್ಲಿಯ ರಾಜಕೀಯ ಪ್ರೇರಿತವಾಗಿದಂತ ನಮ್ಗೆ ಕಾಣ್ತಾ ಇದೆ. ಯಾಕೆ ಕೇಳಿದ್ರೆ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮುನ್ಸಿಪಾಲ್ಟಿದವರಾಗಲಿ, ಇಲ್ಲಿ ಸದಸ್ಯರಾಗಲಿ, ಸದಸ್ಯರು ಇಲ್ಲಿ ಪುರಸಭೆ ಚೇಂಬರ್ ಮಾಡುವಾಗ ಚೇಂಬರ್ ಮಾಡಿ ನೀರನ್ನು ಹಾಕಿ ಇಂಥ ಒಂದು ಕಸ ಕಡ್ಡಿ ಮತ್ತು ಗ್ಲಾಸನ್ನು ಹಾಕಿ ಫಿಲಪ್ ಮಾಡ್ತಾ ಇರುವಾಗ ಇಲ್ಲಿನ ಜನ ನೋಡಿದ್ದಾರೆ, ನಮ್ಮನ್ನು ಕರೆಸಿದ್ದಾರೆ. ಇದು ಈ ಥರ ಕಳಪೆ ಮಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅವರು. ಭಾಳ ವಿಷಾದನೆ ಎಷ್ಟು ಸಲ ಅವರಿಗೆ ನಾವು ಜಾಗ್ರತೆ ಮಾಡಿದ್ದೇವೆ ಪುರಸಭೆಯಿಂದ.
ನೀವು ಕೆಲಸ ಮಾಡಿದ್ರೆ ಸರಿಯಾಗಿ ಮಾಡಿ, ಇಲ್ದಿರ ಕೆಲಸ ಮಾಡಬೇಡಿ ಅಂತ ನಾವು ನಿಲ್ಲಿಸ್ತೇವೆ ಅಂತ ನಾವಾಗಿ ಹೇಳಿದ್ದೇವೆ. ಒಟ್ಟಾರೆ ತಾಲೂಕಿನ ಜನತೆಗೆ ವರವಾಗಬೇಕಿದ್ದ ಒಳಚರಂಡಿ ಕಾಮಗಾರಿ ಕೋಟಿ ಕೋಟಿ ಹಣವನ್ನ ತನ್ನ ಒಡಲಿಗೆ ಹಾಕಿಕೊಂಡಿದ್ದಲ್ಲದೆ ಜನರಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವುದು ವಿಷಾದನೀಯವಾಗಿದೆ. ಇನ್ನು ಕರಾವಳಿ ಉತ್ಸವದ ಮೊದಲ ದಿನವಾದ ಶುಕ್ರವಾರ ಮಯೂರ ವರ್ಮಾ ವೇದಿಕೆಯಲ್ಲಿ ಮುಂಬೈನ ಶಾಲ್ಮಿಲಿ ಕೋಲ್ಗಡೆ ಅವರ ಗಾಯನ ಸಂಗೀತ ಪ್ರಿಯರನ್ನ ರಂಜಿಸಿತು. ಶಾಲ್ಮಲಿ ಹಾಗೂ ತಂಡ ವೇದಿಕೆಗೆ ಬಂದಾಗ ರಾತ್ರಿ 10:45 ಆಗಿತ್ತು. ಪ್ರೇಕ್ಷಕರು ಆಸನ ಬಿಟ್ಟು ಕದಲದೆ ಹಾಡು ಕೇಳಲು ಕುಳಿತಿದ್ದರು. ದಮ್ ರೇ ದಮ್, ಮಿಟ್ ಜಾಯೆ ಹಮ್, ಊರ್ವಶಿ ಊರ್ವಶಿ, ಟೇಕ್ ಇಟ್ ಈಸಿ ಪಾಲಿಸಿ ಸೇರಿದಂತೆ ಸುಮಾರು 2 ತಾಸು ನಿರಂತರವಾಗಿ ಹಿಂದಿ ಚಿತ್ರಗೀತೆಗಳನ್ನು ಹಾಡುವ ಮೂಲಕ ನೆರೆದಿದ್ದವರನ್ನ ಹುಚ್ಚೆದ್ದು ಕುಣಿಸುವಂತೆ ಮಾಡಿದರು. ಗಾಯನದ ಜೊತೆಗೆ ಹೆಜ್ಜೆ ಕೂಡ ಹಾಕಿ ಮನರಂಜಿಸಿದರು. 3 ದಿನಗಳ ಕರಾವಳಿ ಉತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆ ವಿದ್ಯುಕ್ತ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, 2013ರಲ್ಲಿ ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕರಾವಳಿ ಉತ್ಸವ ಹಾಗೂ ಕದಂಬೋತ್ಸವ ಮರಳಿ ಪ್ರಾರಂಭಗೊಂಡಿತ್ತು. ಮನರಂಜನೆಯನ್ನ ಪ್ರತಿಯೊಬ್ಬರೂ ಇಷ್ಟಪಡುತ್ತಾರೆ. ಇಂತಹ ಕಾರ್ಯಕ್ರಮಗಳು ಮೊದಲೆಲ್ಲ ಒಂದು ವರ್ಗಕ್ಕೆ ಸೀಮಿತವಾಗಿತ್ತು, ಆದರೆ ಇದೀಗ ಪ್ರತಿಯೊಬ್ಬರಿಗೂ ತಲುಪುತ್ತಿದೆ. ಸರ್ಕಾರಕ್ಕೆ ಬಹಳಷ್ಟು ಜವಾಬ್ದಾರಿ ಇದೆ. ಇಲ್ಲಿ ಸ್ಥಳೀಯ ಕಲಾವಿದರಿಗೂ ಅವಕಾಶ ಸಿಗುತ್ತಿದೆ. ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿ ಹೊಂದಿದೆ. ಜಿಲ್ಲೆಯಲ್ಲಿ ಎಲ್ಲಾ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಲಾಗಿದೆ. ಹಲವು ಕಡಲ ತೀರಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ ಎಂದರು. ಉತ್ತರ ಕನ್ನಡಕ್ಕೆ ವಿಶ್ವವನ್ನೇ ಸೆಳೆಯುವ ಶಕ್ತಿ ಇದೆ, ಅದನ್ನ ಮಾಡುತ್ತೇವೆ. ಆದರೆ ಇದಕ್ಕೆ ಶಾಂತಿ ಸೌಹಾರ್ದತೆ ಬೇಕು. ನಮ್ಮ ಜಿಲ್ಲೆಯ ಜನರು ಒಳ್ಳೆಯವರು, ಪ್ರೀತಿ ಸಹಬಾಳ್ವೆಯಿಂದ ಬಾಳುತ್ತಿದ್ದಾರೆ. ಕೋಮುಗಲಭೆಯಿಂದ ಏನೂ ಸಾಧನೆ ಮಾಡಲಾಗುವುದಿಲ್ಲ. ಕೆಟ್ಟದ್ದನ್ನ ಎಲ್ಲರೂ ಖಂಡಿಸಬೇಕು ಎಂದರು. ಗೋಕರ್ಣ ಕಾರವಾರದಲ್ಲಿ ಗಾಳಿಪಟ ಉತ್ಸವ ನಡೆಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದ ಸ್ಕೂಬಾ ಡೈವಿಂಗ್, ದಾಂಡೇಲಿಯಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್, ಫೆಬ್ರವರಿಯೊಳಗೆ ಕದಂಬೋತ್ಸವವನ್ನ ಬನವಾಸಿಯಲ್ಲಿ ನಡೆಸುತ್ತೇವೆ ಎಂದರು. ಶಾಸಕ ಸತೀಶ್ ಸೈಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮುಗೇರ, ಉಪಾಧ್ಯಕ್ಷ ಸಂತೋಷ್ ರೇಣಕೆ, ನಗರಸಭೆ ಅಧ್ಯಕ್ಷ ಗಣಪತಿ ನಾಯಕ್, ಉಪಾಧ್ಯಕ್ಷೆ ಲೀಲಾಬಾಯಿ ಠಾಣೇಕರ್, ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ನಾಯಕ್, ಕರ್ನಾಟಕ ಮೀನುಗಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಜೇಂದ್ರ ನಾಯಕ್ ಉಪಸ್ಥಿತರಿದ್ದರು. ಪರೀಶ್ ಮೇಸ್ತಾ ಹತ್ಯೆಯನ್ನು ಖಂಡಿಸಿ ಕುಮಟಾದ ವಿವಿಧ ಹಿಂದೂಪರ ಸಂಘಟನೆಗಳು ಸೋಮವಾರ ಕುಮಟಾ ಬಂದ್ಗೆ ಕರೆಯನ್ನು ನೀಡಿವೆ. ಶನಿವಾರ ಸಭೆ ಸೇರಿದ ಹಿಂದೂ ಜಾಗರಣಾ ವೇದಿಕೆ, ಬಜರಂಗ ದಳ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸೋಮವಾರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಕರೆ ನೀಡಿದ್ದು, ಬೆಳಿಗ್ಗೆ 10 ಗಂಟೆಯಿಂದ ಶಾಂತಿಕಾ ಪರಮೇಶ್ವರಿ ದೇವಾಲಯದಿಂದ ಮೆರವಣಿಗೆ ಮಾಡಲಾಗುವುದು. ಸಮಸ್ತ ಹಿಂದೂಗಳು ಇದಕ್ಕೆ ಸಹಕಾರ ನೀಡಬೇಕೆಂದು ಈ ಸಂದರ್ಭದಲ್ಲಿ ಕೋರಲಾಯಿತು. ಮೊನ್ನೆ ಬಂದಾವರದಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ಘೋರವಾದಂತಹ ಹಲ್ಲೆ, ಅದಲ್ಲದೆ ಪರೇಶ್ ಮೇಸ್ತಾ ತಮ್ಮ ಮುಸ್ಲಿಮರು ಅವನನ್ನ ಹತ್ಯೆಗೆ ಈಡು ಮಾಡಿ ಕೆರೆಯಲ್ಲಿ ಬಿಸಾಡಿದ್ದಾರೆ. ಇದಕ್ಕೆ ಎಲ್ಲ ಸರ್ಕಾರದವರು ಕೂಡ ಹಾಗೂ ಆರಕ್ಷರು ಕೂಡ ಇದಕ್ಕೆಲ್ಲ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಆದ ಕಾರಣ ನಾವು ಇದೇ 11ನೇ ತಾರೀಕು ಸೋಮವಾರ ದಿವಸ ಹಿಂದೂಗಳ ಶಕ್ತಿ ಏನು, ಹಿಂದೂ ಎದ್ರೆ ಇಡೀ ದೇಶವೇ ಎದ್ದಿತ್ತು ಎಂಬುದನ್ನು ತೋರಿಸುವುದಕ್ಕ ಸಲುವಾಗಿ ಸೋಮವಾರ ದಿವಸ ಕುಮಟಾ ತಾಲೂಕಿಗೆ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಸಮಸ್ತ ಹಿಂದೂ ಬಾಂಧವರು ಇದರಲ್ಲಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಈ ಬಂದನ್ನು ಯಶಸ್ವಿಗೊಳಿಸಬೇಕು. ಹಾಗೂ ಹಿಂದೂಗಳ ಎಚ್ಚರಿಕೆ ಇಷ್ಟೇ ಅಲ್ಲ, ದೇಶದ ತುಂಬೆಲ್ಲ ಹರಡಬೇಕು ಎಂಬುದನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್. ಕೋಮುದಳ್ಳೂರಿಯಲ್ಲಿ ಬೇಯುತ್ತಿದೆ ಹೊನ್ನವರ ಸಿಟಿ ಸೆಂಟ್ರಲ್. ಜಿಲ್ಲೆಯೆಲ್ಲೆಡೆ ಸಂಚಲನ ಮೂಡಿಸಿದೆ ಪರೇಶ್ ಹತ್ಯೆ, ನಡೆಯಿತು ಪ್ರತಿಭಟನೆ. ನಾವು ತಲ್ವಾರ್ ಹಿಡಿದ್ರೆ ಮುಸ್ಲಿಂ ಶಬ್ದ ಹಿಸ್ಟ್ರಿಯಲ್ಲೇ ಇರಲ್ಲ ಅಂತ ಅಂಕೋಲದಲ್ಲಿ ಖಡಕ್ ವಾರ್ನ್.
ಪರೇಶ್ ಹತ್ಯೆ ಕುರಿತಾಗಿ ವಾಟ್ಸಪ್ಗಳಲ್ಲಿ ತರಹೇವಾರು ಸಂದೇಶಗಳ ರವಾನೆ. ಸತ್ಯವೆಷ್ಟು ಸುಳ್ಳೆಷ್ಟು? ಇದು ನೂತನ ಟಿವಿ ರಿಯಾಲಿಟಿ ಚೆಕ್. ಮೂರು ದಿನಗಳು ಕಳೆದರೂ ಕೋಮುಚ್ವಾಲಯಾರಿಲ್ಲ, ಶಾಂತಿ ಸಂಧಾನದ ಸೂಚನೆ ಇಲ್ಲ, ಸೋಮವಾರ ಕುಮಟಾ ಬಂದ್ ನಿಶ್ಚಿತ. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಹೆಮ್ಮೆಯಿಂದ ಅಳಿ, ಇದು ನಮ್ಮ ಚಾನೆಲ್.